ಶುಭಾಶಯಗಳು ಮಮ್ಮಿ ಹಬ್ಬಕ್ಕೆ ಏನು ಸ್ಪೆಷಲ್ ಸ್ವೀಟ್ ಕಡುಬು हाई फ्रेंड्स नमस्कार नान सुप्रिया प्रकाश वेलकम टू मई चानल हेगिदीरू सो फ्रेंड्स इवत नानू जो गणेश हब्बद व्लॉग्न शेर मीनि सो इवत गणेश हब्ब एंड गणेश हब्बद दिवस नानू मलगो तनकू यीतिया नम दिनचरणी ना लाइक ना इडी फैमिली व्लॉग्न निम्म जो शेर मीनि सो बेगे एक्षण नन के ಒಂದು ಅಭ್ಯಾಸ ಇದೆ ಅದೇನಪ್ಪ ಅಂದರೆ ನನ್ನ ಹಳೆ ಬ್ಲಾಗ್ಸಲ್ಲೂ ನೋಡಿರ್ತೀರ ನೀವು ಸೊ ಎದ್ದ ತಕ್ಷಣ ಫಸ್ಟು ಹೊರಗಡೆ ಹೋಗ್ಬಿಟ್ಟು ಫ್ರೆಶ್ ಏರ್ನ ತಗೋಬೇಕು ಅದೇನೋ ಒಂಥರ ರಿಫ್ರೆಶ್ಮೆಂಟ್ ಕೊಡುತ್ತೆ ಅಂತ ಅನ್ನೇ ಅನಿಸುತ್ತೆ ನಾನು ಹಳೆ ಮನೆಯಿಂದನೂ ನಾನು ಇದು ಮಾಡೇ ಮಾಡ್ತೀನಿ ಎದ್ದ ತಕ್ಷಣ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಏರ್ ತಗೋತೀನಿ ಅದೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ ತಣ್ಣು ಗಾಳಿ ಬೀಸ್ತಾ ಇರುತ್ತೆ ಹಾಗೂ ಎದ್ದ ತಕ್ಷಣ ನೀವು ತೆಂಗಿನ ಮರ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅಲ್ಲಿ ಮುಂದೆ ತೆಂಗಿನ ಮರದೊಂದು ದೊಡ್ಡ ಮರ ಇದೆ ಸೊ ಅದನ್ನು ನೋಡ್ತೀನಿ ಆ್ಯಂಡ್ ಒಂದು ಸ್ವಲ್ಪ ಹಾಗೆ ಸ್ಟ್ರೆಚಿಂಗ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಮಲ್ಗಿ ಇರ್ತೀನಲ್ಲ ಒಂದು ಸ್ವಲ್ಪ ಇದಾಗಿರುತ್ತೆ ಅಂತ ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಆ ನಂತರ ಇವಾಗ ನನ್ನ ಫೇಸ್ ವಾಶ್ ಎಲ್ಲ ಮಾಡ್ಕೊತೀನಿ ಸೊ ಇದೇ ರೀತಿಯಾಗಿ ಡೈಲಿ ನನ್ನ ದಿನಚರಿ ಸ್ಟಾರ್ಟ್ ಆಗೋದು ಸೊ ಇವತ್ತು ಬಂದು ಹಬ್ಬ ಸ್ವಲ್ಪ ಬೇಗ ಅಂದರೆ ಒಂದು 7:30 ಎದ್ದಿದ್ದೆ ನಾನು ನಾರ್ಮಲಿ 7:30 ಎದ್ದೇಳೋದು ಸೊ ಇವತ್ತು ಕೂಡ 7:30 ಎದ್ದಿದ್ದೆ ಎದ್ದು ಒಂದು ಸ್ವಲ್ಪ ಫ್ರೆಶ್ ಆದೆ ಸೊ ದ್ಯಾಟ್ ಮಮ್ಮಿಗೂ ಕೂಡ ಹೆಲ್ಪ್ ಮಾಡಿಕೊಡ್ಬೋದು ಅಂತ ಸೊ ಎದ್ದ ತಕ್ಷಣ ಫಸ್ಟ್ ಏನಪ್ಪ ಅಂದರೆ ನೀರು ಕುಡಿಬೇಕು ಬಿಸಿನೀರನ್ನ ಕುಡಿಬೇಕು ಯಾರೇ ಆಗಲಿ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕುಡಿದ್ರೆ ತುಂಬ ಒಳ್ಳೆಯದು ಅದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬ ಚೆನ್ನಾಗಿಟ್ಟಿರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಮಮ್ಮಿ ಕೂಡ ಸ್ನಾನ ಅಂದರೆ ಆಗೋಗಿತ್ತು ಮಮ್ಮಿದು ಮಮ್ಮಿ ಬೇಗನೆ ಎದ್ದುಬಿಟ್ಟಿದ್ರು ಸೊ 7:30 ಅಷ್ಟರಲ್ಲಿ ಮಮ್ಮಿದು ಸ್ನಾನ ಕೂಡ ಆಗಿಬಿಟ್ಟಿತ್ತು ನಾನು ಆಗ ಜಸ್ಟ್ ಎದ್ದು ಬಂದು ನೀರು ಕುಡಿತಾ ಇದ್ದೆ ಹಾಗೆ ನನ್ನ ವಿಡಿಯೋಸ್ ನೋಡಿಬಿಟ್ಟು ಮಮ್ಮಿ ಹೇಳ್ತಾ ಇದ್ರು ಯಾವ ರೀತಿಯಾಗಿದೆ ಏನು ಅಂತ ಆ ನಂತರ ನೀರೆಲ್ಲ ಕುಡಿದ ನಂತರ ಇವಾಗ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಬಿಕಾಸ್ ತಲೆ ಒಂಥರ ತುಂಬ ಡ್ರೈ ಡ್ರೈ ಆಗಿಬಿಟ್ಟಿತ್ತು ಅಂತ ಅನಿಸ್ತಾ ಇತ್ತು ಮತ್ತು ತಲೆಗೆ ಸ್ನಾನ ಬೇರೆ ಮಾಡಬೇಕಿತ್ತಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇ ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಜಸ್ಟ್ ಕೋಕೋನಟ್ ಆಯಿಲ್ನ ಮಾತ್ರ ಹಚ್ಕೊತಾ ಇದ್ದೀನಿ ಓವರ್ ನೈಟ್ ಬಿಡೋ ಆಗಿದ್ರೆ ಒಂದು 2-3 ಆಯಿಲ್ನ ಮಿಕ್ಸ್ ಮಾಡಿ ಹಚ್ಕೊತೀನಿ ಆ್ಯಂಡ್ ಇಲ್ಲಿ ಮಮ್ಮಿ ನೋಡ್ಬೋದು ಬೈಕೊಂಡು ಬೈಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಯಾರೂ ಒಂದು ಬಂದು ಹೆಲ್ಪ್ ಮಾಡ್ಕೊಡೋದಿಲ್ಲ ಹಾಗೆ ಹೀಗೆ ಅಂದ್ಕೊಂಡು ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಮಮ್ಮಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ರು ಸರಿ ನಾನು ಬಂದು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಇವಾಗೆಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ ಮಮ್ಮಿಗೆ ಆ್ಯಂಡ್ ಮಮ್ಮಿ ಕೂಡ ಅಲ್ಲಿ ಆ ಕಡೆ ನೋಡ್ಬೋದು ರವೆ ಉರಿತಾ ಇದ್ದಾರೆ ಸೊ ತುಂಬ ಜನ ಮಮ್ಮಿ ಲೈಕ್ ನಿಮ್ಮಮ್ಮ ಅಂದರೆ ತುಂಬ ಇಷ್ಟ ನಮಗೆ ಅಂತ ಎಲ್ಲ ಕಾಮೆಂಟ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿನೂ ನಿಮ್ಮೆಲ್ಲರೂ ಕಾಮೆಂಟ್ಸ್ನೂ ಓದ್ತಾರೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ನ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದಕ್ಕೆ ಸೊ ನನ್ನ ಫ್ಯಾಮಿಲಿನಲ್ಲಿ ನನ್ನ ತಂಗೀರ ಅಂದರೆ ನಮ್ಮಮ್ಮ ಅಂದರೆ ತುಂಬ ಜನಕ್ಕೆ ಇಷ್ಟ ಸೊ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಸೊ ಮಮ್ಮಿ ಬಂದುಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಡ್ತೀನಿ ಒಬ್ಬರು ಪಾತ್ರೆ ಬೆಳಗ್ಗೆ ಒಬ್ಬರು ಡೆಕೋರೇಟ್ ಮಾಡಿ ಅಂತ ಹೇಳಿದರು ಸೊ ನಮ್ಮನೇಲಿ ಏನಪ್ಪ ಅಂದರೆ ಹಬ್ಬದ ದಿವಸ ಎಲ್ಲ ಈ ಥರ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತೀವಿ ಆದ್ದರಿಂದ ಕೆಲಸ ಬೇಗ ಆಗುತ್ತೆ ಆ್ಯಂಡ್ ಇವಾಗ ಇಲ್ಲಿ ವೆಜಿಟೇಬಲ್ ಉಪ್ಪಿಟ್ಟಿಗೆ ಮಮ್ಮಿ ಒಗ್ಗರಣೆಗೆ ಹಾಕ್ತಾ ಇದ್ದಾರೆ ಸೊ ಈ ಒಂದು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಬ್ಲಾಗ್ಸಲ್ಲಿ ಸೊ ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ತುಂಬಾ ಯಮ್ಮಿ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಇದು ಸೊ ಲೈಕ್ ಡಯಾಬಿಟಿಕ್ ಪೇಷೆಂಟ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ತಿನ್ಬೋದು ಮಮ್ಮಿ ಹಬ್ಬಕ್ಕೆ ಏನು ಸ್ಪೆಷಲ್ ಹಬ್ಬಕ್ಕೆ ಸ್ಪೆಷಲ್ಲು ಸ್ವೀಟ್ ಕಡುಬು ಒಬ್ಬಟ್ಟು ಯಾಕಿಲ್ಲ ಒಬ್ಬಟ್ಟು ಈಗ ಮನೆ ಮನೆ ಹಬ್ಬದಲ್ಲೆಲ್ಲ ಮಾಡಿದ್ದು ಎಂಗೇಜ್ಮೆಂಟಲ್ಲಿ ಮಾಡಿದ್ದು ಬೇರೆ ರೆಸಿಪಿ ಮಾಡೋಣ ಗಡಶಿಂಗೆ ಕಡಬಿಸಲ್ಲ ಇವಾಗ ಇವಾಗ ಉಪ್ಪಿಟ್ಟು ವೆಜಿಟೇಬಲ್ ಉಪ್ಪಿಟ್ಟು ಸೊ ನಾನು ನಿಮಗೆ ಆಗಲೇ ಹೇಳ್ದಾಗೆ ನಮ್ಮ ಮನೇಲಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೊತೀವಿ ಸೊ ಇವಾಗ ಇಲ್ಲಿ ನಂದು ನೋಡ್ಬೋದು ಅವಳು ಕೂಡ ಎದ್ದು ಕಸ ಗುಡಿಸಿ ಮನೆ ಹೊರಸಕ್ಕೆ ಅವಳು ಕೂಡ ಸ್ಟಾರ್ಟ್ ಮಾಡಿದ್ಲು ಏನಪ್ಪ ಅಂದರೆ ಒಂದು ಸ್ವಲ್ಪ ಲೈಕ್ ತುಂಬ ಬೇಗ ಎದ್ದೇಳೋದಿಲ್ಲ ನಾವು ಒಂದು 6 ಗಂಟೆ ಹಾಗೆ ಎದ್ದೇಳೋಕ್ಕಾಗೋದಿಲ್ಲ ಬಿಕಾಸ್ ರಾತ್ರಿ ಮಲಗೋದೇ ಲೇಟಾಗಿರುತ್ತೆ ಸೊ ಅದಕ್ಕೆ ಆ್ಯಂಡ್ ಲಕ್ಷಿತ್ ನೋಡಿ ತಲೆಗೆ ಎಣ್ಣೆ ಹಚ್ಕೊಂಡಿದ್ದನ್ನ ಹೇಗೆ ನೋಡ್ತಾ ಇದ್ದಾನೆ ಅಂತ
ಆ್ಯಂಡ್ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಇವಾಗ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನನಗೆ ತುಂಬ ಹೊತ್ತು ತನಕೂ ತಿಂದಂತೆ ಇರೋದಕ್ಕಾಗೋದಿಲ್ಲ, ಈ ಟೈಮಲ್ಲಿ ತಿಂದಂತೆ ಇರಲೂಬಾರ್ದಲ್ವಾ. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟು. ನಾನು ಹಾಗೂ ಡ್ಯಾಡಿ ಇಬ್ಬರಿಗೂ ನನಗೂ ಹಾಗೂ ಡ್ಯಾಡಿಗೂ ಇಬ್ಬರಿಗೂ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಬಂದುಬಿಟ್ಟು ಉಪ್ಪಿಟ್ಟನ್ನ ಈ ಥರ ಮೊಸರು ಜೊತೆ ತಿನ್ನೋಕ್ಕೆ ತುಂಬ ಜಾಸ್ತಿ ಇಷ್ಟ. ಮೊಸರು ಅಥವಾ ಪ್ಲೇನ್ ಉಪ್ಪಿಟ್ಟಿದ್ರೆ ಸಕ್ಕರೆ ಜೊತೆ ತಿಂತೀನಿ. ಸೊ ನಿಮಗೆ ಏನಾದರೂ ನೀವು ಈ ಥರ ಏನಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಈ ಥರ ತಿನ್ನೋದಕ್ಕೆ. ಆ್ಯಂಡ್ ಇವಾಗ ನಾವಿಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಂದುದು ಕಸ ಗುಡಿಸಾಗಿತ್ತು, ಸೊ ಅವಳು ಕೂಡ ಮನೆ ಹೊರಿಸ್ಕೊಂಡು ಬರ್ತಾ ಇದ್ದಾಳೆ. ಆ್ಯಂಡ್ ಮಮ್ಮಿ ಬಂದುಬಿಟ್ಟು ಅಲ್ಲಿ ಕಡುಬಿಗೆ ಬೇಕಾಗಿರುವಂಥ ಪ್ರಿಪರೇಷನ್ನ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲಪ್ಪ ಲಚ್ಚು ಕಾಣಿಸ್ತಾ ಇಲ್ಲ ಅಂತ ಅನ್ಕೊತಾ ಇರ್ಬೋದು. ಲಚ್ಚು ಬಂದುಬಿಟ್ಟು ಸ್ನಾನಕ್ಕೆ ಹೋಗಿ ಆನಂತರ ಇವಾಗ ಇಲ್ಲಿ ದೇವ್ರ ಪಾತ್ರೆಯನ್ನು ಕೂಡ ಬೆಳಗ್ತಾ ಇದ್ದಾಳೆ. ಸೊ ತುಂಬ ಜನ ಒಂದು ಡೌಟ್ ಇರುತ್ತೆ, ಲೈಕ್ ಅಲ್ಲೇ ಎಂಜಲು ಪಾತ್ರೆ ಬೆಳಗ್ತೀರಾ, ದೇವ್ರ ಪಾತ್ರೆನೂ ಅಲ್ಲೇ ಬೆಳಗ್ತೀರಾ ಅಂತ. ಬ್ಯಾಂಗ್ಳೂರಲ್ಲಿ ನೀವು ಇನ್ನೆಲ್ಲಿ ಬೆಳಗೋಕ್ಕಾಗುತ್ತಲ್ವಾ. ಬಟ್ ನಾವು ಅದನ್ನು ಫಸ್ಟ್ ಫುಲ್ಲು ಹುಣಸೇಣ್ಣು ಮತ್ತು ಗಂಜಲೆಯಿಂದ ಕ್ಲೀನ್ ಮಾಡಿ ಆನಂತರನೇ ಬೆಳಗೋದು. ಲೋಲಾ, ಓ ಮೈ ಗಾಡ್, ಲೋಲಾ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಎಲ್ಲಿಗೆ ಹೋಗ್ತಿರೋದು? ಬಾಯ್ ಲೋಲಾ. ಹೊಸ ಬಟ್ಟೆ ಲೋಲಾ, ಹೊಸ ಬಟ್ಟೆ ಹಾಕೋತಿಯ ಮಗ್ನೆ? ಹಾಕು ಮಗ್ನೆ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆಯಿಂದ ಕ್ಯಾಮ್ರಾ ಮುಂದೆ ನಿಂತು ಮಾತಾಡಿಲ್ಲ, ಆಗ್ಲಿಂದಾನು ಜಸ್ಟ್ ನಿಮಗೆ ಬ್ಯಾಕ್ಗ್ರೌಂಡ್ದೇ ತೋರಿಸ್ತಾ ಇದೆ. ಸೊ ಇವಾಗ ಸ್ನಾನ ಎಲ್ಲ ಆಯಿತು ನಂದು, ಹೊಸ ಬಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹೊಟ್ಟಾಗ ಹೊಸ ಬಟ್ಟೆ ಯಾವ ರೀತಿಯಾಗಿದೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇವಾಗ ಇಲ್ಲಿ ಮಮ್ಮಿ ಬಂದುಬಿಟ್ಟು ಕಡುಬು ರೆಸಿಪಿನ ಮಾಡ್ತಾ ಇದ್ದಾರೆ. ಸೊ ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದಂದ್ರೆ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ನಾರ್ಮಲಾಗಿ ಮುದ್ದೆ ಮಾಡ್ಕೊಂಡು ಮಾಡ್ತಾರಲ್ಲ, ಆ ರೀತಿಯಾಗಲ್ದಂತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ, ನೆಕ್ಸ್ಟ್ ಟೈಮ್ ನೀವು ಕೂಡ ಅದನ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದೆ. ಮಮ್ಮಿ ಫುಲ್ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಇವಾಗ ನಾನು ಡೆಕೋರೇಟ್ ಮಾಡ್ತೀನಿ. ಅಷ್ಟರಲ್ಲಿ ಮಮ್ಮಿ ಬಂದುಬಿಟ್ಟು ಕಡುಬನ್ನ ಕೂಡ ಮಾಡ್ತಾರೆ. ಸೊ ಆನಂತರ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡೋದು. ಆ್ಯಂಡ್ ಇವತ್ತು ಬಂದು ನಾವು ನಮ್ಮ ಪುಟಾಣಿ ಗಣೇಶನಿಗೆ ಅಭಿಷೇಕನೂ ಮಾಡ್ತೀವಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಇವಾಗ ಇಲ್ಲಿ ನೋಡ್ಬೋದು ಕಡುಬಿಗೆ ಎಲ್ಲ ಪ್ರಿಪರೇಷನ್ ಆಗಿದೆ. ಬೆಲ್ಲನ ಬೆಲ್ಲದ ಅಚ್ಚನ್ನ ಚೆನ್ನಾಗಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಮಮ್ಮಿ. ಹಾಗೂ ಇಲ್ಲಿ ನೋಡ್ಬೋದು ಒಂದು ಎರಡು ಲೋಟ ಅಕ್ಕಿನ ಒಂದು 3 ಅವರ್ ತನಕ ನೆನೆಸಿಟ್ಟಿದ್ದಾರೆ. ಮತ್ತು ಕಡಲೆ ಬೀಜನ ಚೆನ್ನಾಗಿ ಉರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಟಿದ್ದಾರೆ. ಕಾಯಿ 2 ಕಪ್ಪಷ್ಟು ತೊಗೊಂಡು ಇಟ್ಕೊಂಡಿದ್ದಾರೆ. ಸೊ ಇವಾಗ ಫಸ್ಟು ಅಕ್ಕಿ ಏನು ನೆನೆಸಿಟ್ಟಿದ್ರಲ್ಲ 3 ಅವರ್ ತನಕ, ಅದನ್ನು ಇವಾಗ ರುಬ್ತಾ ಇದ್ದಾರೆ. ಸೊ ಇದೊಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ನಾನು ಈ ರೀತಿಯಾಗಿ ಯಾವತ್ತೂ ಕಡುಬು ಮಾಡಿದ್ನ ನೋಡಿರಲಿಲ್ಲ. ಬಿಕಾಸ್ ನಾರ್ಮಲಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಬೇಯಿಸ್ಬಿಟ್ಟು ಮಾಡ್ತಾಯಿದ್ರು. ಬಟ್ ಈ ಸತಿ ಬಂದುಬಿಟ್ಟು ಅಕ್ಕಿನ ನೆನೆಸಿ ಅದನ್ನು ಈ ಥರ ಫುಲ್ ಲಿಕ್ವಿಡ್ ಪೇಸ್ಟ್ ಥರ ಮಾಡಿಕೊಂಡು ಆ ನಂತರ ಮಾಡ್ತಾರೆ. ಇದರಲ್ಲಿ 1 ಗ್ಲಾಸ್ ಅಕ್ಕಿನ 3 ಅವರ್ ನೆನೆಸಿ ಚೆನ್ನಾಗಿ ಈ ಥರ ಪೇಸ್ಟ್ ಥರ ರುಬ್ಕೋಬೇಕು. ರುಬ್ಕೊಂಡು ಮತ್ತೆ 1/2 ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ತಗೋಬೇಕು. ನೀರು ದೋಸೆಗೆ ಹೆಂಗೆ ಮಾಡ್ಕೋತೀವಿ ಇದನ್ನು ತೆಳ್ಳಿಗೆ ಆ ರೀತಿ ಕಲಸ್ಕೊಂಡು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀವಿ. ಇದನ್ನು ಹಿಟ್ಟು ಮಾಡ್ಕೋಬೇಕು, ಚೆನ್ನಾಗಿ ಗಟ್ಟಿ ಆಗುತ್ತಿದ್ದೀಗ ಇನ್ನೂ ಗಟ್ಟಿ ಆಗಿದ್ದಂತ ನಿಮ್ಗೆ ಅನಿಸುತ್ತೆ. ಇನ್ನೊಂಚೂರು ನೀರು ಹಾಕಿ ಅಂತ ಅನಿಸ್ತೇ, ಬೇಗ ಗಟ್ಟಿ ಆಗ್ಬಿಡ್ತಾರ ಬೇಯ್ಬೇಕಲ್ಲ. ಜೋರಾಗಿ ಮಾತಾಡ್ಬೇಕಲ್ವಾ? ನೀನು ಮಾತಾಡ್ಕೋ, ನೀನ್ ಇವಾಗ ಹೇಳ್ತಾ ಇದೆಯಲ್ಲ. ಸೊ ಈ ಒಂದು ವಿಡಿಯೋ ನಾನು ಜಾಸ್ತಿ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲೇ ಕೇಳ್ಕೊಡ್ತಾ ಇದ್ದೀನಿ, ಅದೇಂತಿಕೆ ಅಂತ ನಿಮ್ಗೆ ಈಗ ಗೊತ್ತಾಗಿರಬೇಕು. ಮನೆಯಲ್ಲಿ ನಂದು ಹಾಗೂ ಲಕ್ಷಿತ್ ಇಬ್ಬರು ಇದ್ದುಬಿಟ್ರೆ ಅಂತೂ ಮನೆ ಒಂದು ಸ್ವಲ್ಪ 5 ನಿಮಿಷನೂ ಶಾಂತವಾಗಿರೋದಿಲ್ಲ, ಆ ರೀತಿ ಕಿರ್ಚಾಡ್ತಾ ಇರ್ತಾರೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಮಮ್ಮಿ ಅದನ್ನು ಫುಲ್ ಒಂಥರ ನೀರು ದೇವಿಸಿ ಥರ ನೀವು ಎಷ್ಟು ತೆಳ್ಳಗೆ ಮಾಡ್ಕೋತೀರೋ ಆ ಥರ ತೆಳ್ಳಗೆ ಮಾಡಿಕೊಂಡು ಆ ನಂತರ ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಲೋ ಫ್ಲೇಮಲ್ಲಿ. ಅಂದರೆ ನೋಡ್ಬೋದು ಅಲ್ಲಿ ಮೀಡಿಯಂ ಫ್ಲೇಮಲ್ಲಿ ಅದನ್ನ ಈ ಥರ ತಿರುಗಿಸ್ಕೊತಾ ಇರಬೇಕು. ಸೊ ತಿರುಗಿಸ್ತಾ ಅದು ಈ ರೀತಿಯಾಗಿ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಅಂತ. ಆ್ಯಂಡ್ ಹೋಗ್ತಾ ಹೋಗ್ತಾ ಅಂತೂ ಚೆನ್ನಾಗಿ ಒಂಥರ ನೀವು ಹಿಟ್ಟನ್ನು ಬಿದ್ದಿರೋ ಥರನೇ ಆಗಿಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ. ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಬೇಗನೂ ಆಗಿಬಿಡುತ್ತೆ. ಹಾಗೂ ಈ ಥರ ಮಾಡೋದ್ರಿಂದ ಕಡುಬು ಏನಿದೆಯೋ ಅದು ಹೊಡೆಯೋದಿಲ್ಲ. ಬಿಕಾಸ್ ನಾವು ನಾರ್ಮಲ್ ಹಿಟ್ಟು ಕಲಸ್ಕೊಂಡ್ರೆ ಕಡುಬು ಹೊಡೆಯುತ್ತೆ. ಆ್ಯಂಡ್ ಇವಾಗ ಅದನ್ನು ಇನ್ನೊಂದು ಸ್ವಲ್ಪ ಅದರಲ್ಲಿ ತುಪ್ಪನ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಮಿತ್ಕೊತಾ ಇದ್ದಾರೆ. ಬಿಸಿ ಇದ್ದಾಗಲೇ ತುಪ್ಪ ಹಾಕ್ಕೊಂಡು ನಾದ್ಕೋಬೇಕು ಚೆನ್ನಾಗಿ.
ಚೆನ್ನಾಗಿ ಮಿದಿಬೇಕು ಬ್ಯಾಕ್ ಕೊಟ್ಟಿಸ್ತಾ ನೀನು ತಗೊಂಡೆ ಸೊ ಆನಂತರ ಇವಾಗ ಹೊಳಗಡೆ ಊರ್ಣಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಮಮ್ಮಿ ಇವತ್ತು ಎರಡು ತರದ ಊರ್ಣನ ಮಾಡ್ತಾ ಇದ್ದಾರೆ ಒಂದು ಬಂದು ಇದು ನನ್ನ ಫೇವ್ರೆಟ್ ಕಡಲೆ ಬೀಜ ಹಾಗೂ ಬೆಲ್ಲ ಇದೆರಡು ಮಾತ್ರ ರುಬ್ಕೊಂಡು ಈ ಥರ ನೋಡಿ ಈ ಥರ ಇದಾಗುತ್ತೆ ಸೊ ಇದನ್ನು ಹಾಕ್ಬಿಟ್ಟು ತಿಂದರೆ ಅಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನ್ನ ಬಾಯಲ್ಲಿ ಈಗಲೂ ಕೂಡ ನೀರು ಬರ್ತಿದೆ ಆ್ಯಂಡ್ ಇದು ಬಂದು ಸೆಕೆಂಡ್ ಊರ್ಣದ ಪ್ರಿಪರೇಷನ್ ಸೊ ಒಂದು ಕಡಾಯಿನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರಲ್ಲಿ ಒಂದು ಹೆಚ್ಚಷ್ಟು ಬೆಲ್ಲ ಅಂದರೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಅದನ್ನು ಬೆಲ್ಲ ಒಂದು ಸ್ವಲ್ಪ ಕರಗ್ತಾ ಇದೆ ಅನ್ನೋ ಟೈಮಲ್ಲಿ ಕಾಯಿ ಏನು ತುರಿದಿಟ್ಕೊಂಡಿದ್ರಲ್ಲ ಸೊ ಆ ಕಾಯಿನ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಎರಡೂ ಮಿಕ್ಸ್ ಆಗಬೇಕು ಆ ಥರ ಫ್ರೈ ಮಾಡ್ಕೊತ ಇದ್ದಾರೆ ಎರಡು ಕಪ್ಪು ಕಾಯಿಗೆ ಒಂದು ಕಪ್ಪು ಬಟ್ಲೋಷ್ಟು ಬೆಲ್ಲ ಎರಡು ಕಪ್ಪು ಕಾಯಿ ಎರಡು ಬೌಲ್ ಕಾಯಿ ಎರಡು ಬೌಲ್ ಚಿಕ್ಕ ಚಿಕ್ಕದು ಅದೇ ಒಂದು ಬೌಲಲ್ಲಿ ಬೆಲ್ಲ ಅಳತೆ ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ನಾನು ಸುಮ್ಮನೆ ಒಂದು ಅಂದಾಜಲ್ಲಿ ತಗೊಂಡಿದ್ದೀನಿ ಅಷ್ಟೇ ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಊರ್ಣ ಕೂಡ ರೆಡಿಯಾಗಿದೆ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಒಂದು ಅದು ಜಾಲ್ರಿದ್ದು ಬರುತ್ತಲ್ಲ ಅದನ್ನ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದಾರೆ ಅದರಲ್ಲಿ ಬಾಳೆದೆಲೆನ ಹಾಕಿದ್ದಾರೆ ಸೊ ಬಾಳೆದೆಲೆ ಹಾಕಿದ್ರೆ ಶ್ರೇಷ್ಠನೂ ಕೂಡ ಹಾಗೂ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಅಂತ ಆ್ಯಂಡ್ ಇವಾಗ ನೆಕ್ಸ್ಟ್ ಇಲ್ಲಿ ಕಡುಬನ್ನ ರೆಡಿ ಮಾಡ್ಕೊತ ಇದ್ದಾರೆ ಸೊ ನಾರ್ಮಲಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಕಡುಬು ಯಾವ ರೀತಿಯಾಗಿ ರೆಡಿ ಮಾಡ್ಕೊತಾರೆ ಅಂತ ಸೊ ಇವಾಗ ಇದನ್ನ ಇದರೊಳಗೆ ಹಾಕಿ ನಾರ್ಮಲಿ ನೀವು ಇಡ್ಲಿ ಹೇಗೆ ಬೇಯಿಸ್ತಿರೋ ಆ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಆ್ಯಂಡ್ ಅದಾದ ನಂತರ ನಾನಿಲ್ಲಿ ಬಂದುಬಿಟ್ಟು ದೇವ್ರ ಮನೇನ ಡೆಕೋರೇಟ್ ಮಾಡ್ತಾಯಿದ್ದೀನಿ ಸೊ ಮಮ್ಮಿ ಒಂದು ಕಡೆ ಕಡುಬು ಮಾಡ್ತಾಯಿದ್ರೆ ನಾನು ಈ ಕಡೆ ದೇವ್ರ ಮನೇನ ಡೆಕೋರೇಟ್ ಮಾಡ್ತಾಯಿದ್ದೆ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ರಲ್ಲ ಮಮ್ಮಿ ಇವಾಗ ಏನಿಲ್ಲ ಜಸ್ಟು ಎಲ್ಲ ಜೋಡಿಸಿ ಹೂವೆಲ್ಲ ಮುಡಿಸ್ಬೇಕು ಆ್ಯಂಡ್ ಇವಾಗ ಇಲ್ಲಿ ನಾನು ಲಕ್ಷ್ಮೀ ಹೃದಯ ಕಮಲಂ ರಂಗೋಲಿನ ಹಾಕ್ತಾ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಲೈಕ್ ಆದಷ್ಟು ನಿಮ್ಮ ಕಳಶದ ಕೆಳಗೆ ಅಂದರೆ ದೇವ್ರ ಕಳಶದ ಕೆಳಗೆ ಈ ಒಂದು ರಂಗೋಲಿನೇ ಹಾಕೋಕ್ಕೆ ಟ್ರೈ ಮಾಡಿ ತುಂಬ ಒಳ್ಳೆಯದು ಮನೆಗೆ ತುಂಬ ಶ್ರೇಷ್ಠ ಹಾಗೂ ಇವಾಗ ಎಲ್ಲ ಕಳಶ ಸ್ಥಾಪನೆ ಮಾಡೋದಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಸೊ ಇದರಲ್ಲೇನು ತುಂಬ ಸ್ಪೆಷಲ್ ಆ ಥರ ಏನೂ ಇಲ್ಲ ನಾರ್ಮಲಾಗಿ ನಾವು ಮನೆ ದೇವ್ರ ಮನೆ ಯಾವ ರೀತಿಯಾಗಿ ಪೂಜೆ ಮಾಡಿ ಡೆಕೋರೇಟ್ ಮಾಡ್ತೀವೋ ಆ ರೀತಿಯೇ ಮಾಡ್ತಾಯಿದ್ದೀನಿ ಸೊ ತುಂಬ ದಿನ ಆಗಿತ್ತು ನಾನು ದೇವ್ರ ಮನೆ ಡೆಕೋರೇಟ್ ಮಾಡೋದು ತೋರಿಸಿ ಸೊ ಅದನ್ನು ಕೂಡ ಕೇಳ್ತಾ ಇದ್ರಿ ಅದಕ್ಕೇ ಈ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಸೊ ನಮ್ಮ ಮನೇಲಿರೋದು ಬಂದು ಈ ಥರ ಅಷ್ಟ ಲಕ್ಷ್ಮೀ ಕಳಶದ ಚಂಬು ಸೊ ತುಂಬ ಚೆನ್ನಾಗಿರುತ್ತೆ ಬಟ್ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಎಲ್ಲ ಫುಲ್ ಪ್ಯೂರ್ ಬೆಳ್ಳಿನೇ ಬಿಕಾಸ್ ನಾನು ಜರ್ಮನ್ ಸಿಲ್ವರ್ ತೊಗೊಂಡಾಗಿದ್ದರಿಂದ ತುಂಬ ಕನ್ಫ್ಯೂಷನಲ್ಲಿ ಇರ್ತಲ್ಲ ಬಟ್ ಇದು ಬಂದು ಬೆಳ್ಳಿನೇ ಸೊ ಇದು ಮೇಂಟೈನ್ ಮಾಡೋದು ಎಂತ ಕಷ್ಟ ಅಪ್ಪ ಅಂದರೆ ಆ ಥರ ನೋಡಿ ಗ್ಯಾಪ್ ಗ್ಯಾಪಲ್ಲಿ ಸ್ವಲ್ಪ ಕಪ್ ಕಪ್ ಕಳೆ ಉಳ್ಕೊಳ್ಳೋದು ಅದೆಲ್ಲ ಚಾನ್ಸಸ್ ಇರುತ್ತೆ ಬಟ್ ಆದಷ್ಟು ನೀವು ಕೋಲ್ಗೇಟ್ ಪೌಡರ್ನ ಹಾಕಿ ಚೆನ್ನಾಗಿ ಕೈಯಲ್ಲಿ ತಿಕ್ಕಿದ್ರೆ ಏನಾಗೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಇವಾಗ ವಿಗ್ರಹಗಳನ್ನೆಲ್ಲ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀನಿ ಸೊ ನನಗಂತೂ ದೇವ್ರ ಮನೇನ ಡೆಕೋರೇಟ್ ಮಾಡೋದು ಅಂದರೆ ತುಂಬ ಜಾಸ್ತಿ ಇಷ್ಟ ಲೈಕ್ ಯಾವಾಗಲೂ ಅಷ್ಟೇ ನಾನು ಆಲ್ಮೋಸ್ಟ್ ಕಾಲೇಜ್ ಡೇಸ್ ಯಾ ನನ್ನ ಟೆಂತ್ ಮುಗಿದ ನಂತರ ಕಾಲೇಜ್ಗೆ ಫಸ್ಟ್ ಪಿ ಯುಯಿಂದನೂ ನಾನು ನಮ್ಮನೆ ದೇವ್ರ ಮನೇನ ನಾನೇ ಡೆಕೋರೇಟ್ ಮಾಡೋದು ಬಾಂಬೆಲಿ ಇದ್ದಷ್ಟು ದಿನಾನೂ ಮಾಡ್ತಾ ಇರಲಿಲ್ಲ ಬಟ್ ಬ್ಯಾಂಗ್ಳೂರಿಗೆ ಬಂದಮೇಲಂತೂ ನಾನೇ ಮಾಡೋದು ನಂಗೆ ಅದೇನೋ ಒಂಥರ ಖುಷಿ ಮತ್ತು ಆ ಹೂವಿನ ಅಲಂಕಾರ ಎಲ್ಲ ಮಾಡೋದು ತುಂಬಾ ಜಾಸ್ತಿ ಇಷ್ಟ ಮಮ್ಮಿಗೂ ಅಷ್ಟೇ ನಮ್ಮ ಮನೇಲಿ ಎಲ್ರಿಗೂ ನಾನು ಅಲಂಕಾರ ಮಾಡಿದಾಗ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಕಾಮಾಕ್ಷಿ ದೀಪಕ್ಕೆ ಈ ಥರ ಅರ್ಶನಾನ ಕಂಪ್ಲೀಟಾಗಿ ಹಚ್ಚಿ ಅರ್ಶಿನ ಕುಂಕುಮ ಇಡಬೇಕು ಅಂತ ಹೇಳ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಮಮ್ಮಿ ಅಂತೂ ಇದೇ ರೀತಿಯಾಗಿ ಫಾಲೋ ಮಾಡೋದು ಸೊ ನಾನು ಕೂಡ ಅದೇ ರೀತಿಯಾಗಿಯೇ ಹಚ್ಚೋದು ಆ್ಯಂಡ್ ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದರು ಅರ್ಶಿನ ಕುಂಕುಮನ ದೂರ ದೂರ ಇಡಬೇಡಿ ಜೊತೆಯಲ್ಲೇ ಇಡಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅದನ್ನು ಹೇಳಿದ್ದಕ್ಕೆ ನೀವು ಬಿಕಾಸ್ ನನಗೆ ಅಂದರೆ ನಂಗೆ ಗೊತ್ತಿತ್ತು ಬಟ್ ಆದರೂ ನಾನು ಸಪ್ರೇಟ್ ಸಪ್ರೇಟಾಗಿ ಇಡ್ತಾ ಇದ್ದೆ ಬಟ್ ನೀವು ಹೇಳಿದ ನಂತರ ಅಂತೂ ಇವಾಗ ಒಟ್ಟಿಗೆ ಇಡ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಬರೋದು ಇದು ಸೊ ಹೂವಿನ ಅಲಂಕಾರ ಮಾಡೋದು ಅಂದರೆ ನನಗಂತೂ ಸಖತ್ ಇಷ್ಟ ಸ್ಪೆಷಲಿ ಈ ಥರ ಮ್ಯಾರಿಗೋಲ್ಡ್ ಅಂದರೆ ಕನಕ ಸಾವಂತಿಗೆ ಹೂವು ಮತ್ತು ರೆಡ್ ರೋಸ್ ಸೊ ಈ ಎರಡರಿಂದ ಡೆಕೋರೇಟ್ ಮಾಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಮತ್ತು ನನಗೆ ಈ ಥರ ಹೂವಿನ ಹಾರದಿಂದ ಡೆಕೋರೇಟ್ ಮಾಡೋದಕ್ಕಿಂತ ಈ ಥರ ಬಿಡಿ ಹೂವುಗಳನ್ನ ತೊಗೊಂಡು ಅದನ್ನು ಜೋಡಿಸಿ ಡೆಕೋರೇಟ್ ಮಾಡ್ತಾರಲ್ಲ ಅದು ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಸೊ ನಿಮ್ಮಲ್ಲಿ ಯಾರ್ಯಾರಿಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಕಳಶ ಎಲ್ಲ ಸೊ ನನಗಂತೂ ಈ ಥರ ಒಂದೊಂದು ಹೂವು ಮತ್ತು ಅದು ತುಂಬ ಜಾಸ್ತಿ ಜಂಬಲ್ ಅನ್ಸೋದಿಲ್ಲ ಅದಕ್ಕೇ ಸೊ ಇವಾಗ ದೇವ್ರ ಮನೆ ಒಳಗಡೆ ಕಂಪ್ಲೀಟಾಗಿ ಡೆಕೋರೇಷನ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದನ್ನು ವರಮಹಾಲಕ್ಷ್ಮಿಗೆ ಅಂತ ತರಿಸಿದೆ ನಿಮಗೆ ನೆನಪಿರ್ಬೋದು ಸೊ ವರಮಹಾಲಕ್ಷ್ಮಿಗೆ ತರಿಸಿದ್ದ ಹಾರನೇ
ಇತರ ಹಾಕಿದ್ದೀನಿ ಅಂಡ್ ನಮ್ಮ ಮನೆಯ ದೇವರ ಮನೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಸೋ ಇದು ಬಂದು ಪೂಜೆಗಿಂತ ಮುಂಚೆ ಸೋ ನಮ್ಮ ಗಣಪ ಕೂಡ ರೆಡಿ ಆಗಿದ್ದಾರೆ ಅಭಿಷೇಕ ಮಾಡಿಸ್ಕೊಳ್ಳೋದಿಕ್ಕೆ ನಮ್ಮ ಮನೆ ದೇವ್ರ ಮನೇನ ರೆಡಿ ಮಾಡಿದ್ದೀನಿ ಸೊ ಕಂಪ್ಲೀಟ್ ತಯಾರಿ ಆಗಿದೆ ಇನ್ನೇನು ಪೂಜೆ ಮಾಡೋದಷ್ಟೇ ಬಾಕಿ ತಯಾರಿ ಹೇಗಾಗಿದೆ ಹೇಗೆಲ್ಲ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ದೇವ್ರ ಮನೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ಖುಷಿಯಾಗುತ್ತೆ ನನಗೆ ಸೊ ನೆಕ್ಸ್ಟ್ ಇವಾಗ ದೇವ್ರದ್ದು ಅಭಿಷೇಕನ ಮಾಡ್ತಾ ಇದ್ದೀವಿ ಸೊ ಗಣೇಶನಿಗೆ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅಭಿಷೇಕದ ಪ್ರಸಾದನ ಕೂಡ ನಾವೇ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇವಾಗ ಪಂಚಾಮೃತ ಅಂದರೆ ಹಾಲು ಮೊಸರು ಜೇನುತುಪ್ಪ ಹಾಗೂ ತುಪ್ಪ ನಾರ್ಮಲ್ ಆಗಿ ತುಪ್ಪ ಇರುತ್ತಲ್ಲ ತುಪ್ಪ ಸಕ್ಕರೆ ಮತ್ತು ಹಣ್ಣಿಂದ ಅಭಿಷೇಕನ ಮಾಡ್ತಾ ಇದ್ದೀವಿ ಸೊ ನೀವು ಡ್ರೈ ಫ್ರೂಟ್ಸ್ ಮತ್ತು ಮಿಕ್ಸ್ ಹಣ್ಣು ಆ ಥರ ಎಲ್ಲ ಎಲ್ಲನೂ ಯೂಸ್ ಮಾಡಬಹುದು ಸೊ ಈ ಒಂದು ಪ್ರಸಾದನ ಆಮೇಲೆ ನಾವು ಸೇವಿಸಿದಾಗ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇವಾಗ ಪೂಜೆ ಎಲ್ಲ ಮುಗಿದ ನಂತರ ಆರತಿ ಮಾಡ್ತೀವಿ ಪ್ರತಿ ವರ್ಷನೂ ಸೊ ಆರತಿ ಬಂದ್ಬಿಟ್ಟು ನಾವು ಬಾಂಬೆಲಿ ಇದ್ದಾಗಲಿಂದನೂ ಮಾಡ್ತೀವಿ ಮುಂಬೈಯಲ್ಲಂತೂ ತುಂಬ ಕಾಮನ್ ಅದು ಸೊ ಇದನ್ನು ನಾವು ಬ್ಯಾಂಗ್ಳೂರಿಗೆ ಬಂದಮೇಲಿಂದನೂ ಕೂಡ ಇಲ್ಲೂ ಪ್ರತಿ ವರ್ಷನೂ ಮಾಡ್ತೀವಿ ಹಾಗೂ ಅದು ತುಂಬ ದೊಡ್ಡ ಆರತಿ ಸೊ ಕಂಪ್ಲೀಟಾಗಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಆರತಿ ಎಲ್ಲ ಮುಗಿದ್ಮೇಲೆ ಸೊ ಇವಾಗ ಎಲ್ಲರೂ ದೇವ್ರಿಗೆ ಕರ್ಪೂರ ಬೆಳಗ್ತಾ ಇದ್ದೀವಿ ಸೊ ಕರ್ಪೂರನ ಬೆಳಗಿ ಎಲ್ಲ ಆಶೀರ್ವಾದ ತೊಗೊತಾ ಇದ್ದೀವಿ ಸೊ ಈ ರೀತಿಯಾಗಿ ನಮ್ಮ ಹಬ್ಬದ ಪೂಜೆ ಆಗಿದ್ದು ಹೇಗನ್ನಿಸ್ತು ಅಂತ ಹೇಳಿ ನಿಮಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಹ್ಯಾಪಿ ಗಣೇಶ ಚತುರ್ಥಿ ಹ್ಯಾಪಿ ಹೇಳು ಇನ್ನೊಂದ್ಸಲ ಹೇಳಿದ್ರಲ್ಲ ಹ್ಯಾಪಿ ಹ್ಯಾಪಿ ಗಣೇಶ ಗಣೇಶ ಚತುರ್ಥಿ ಗಣಪತಿ ಬಪ್ಪ ಗಣಪತಿ ಬಪ್ಪ ಮೋರ್ಯ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿ ಈ ಒಂದು ಹಬ್ಬನ ಆಚರಣೆ ಮಾಡಿದ್ದೀರಾ ಅಂತ ಸೊ ಗಣೇಶ ಹಬ್ಬ ಅಂದರೆ ಗಂಡ್ಮಕ್ಳಿಗಂತೂ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ
ಸೊ ಯಾರೆಲ್ಲ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಮನೇಲಿ ನೀವೇನಾದರೂ ಗಣೇಶ ಕೂರಿಸಿದಂಥ ಪಿಕ್ಚರ್ಸ್ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಆ ಒಂದು ಫೋಟೋಸ್ನ ನನ್ನ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಸೊ ಪ್ಲೀಸ್ ನೀವೇನಾದರೂ ಗಣೇಶನ ಕೂರಿಸಿದ್ರೆ ಆ ಪಿಕ್ಚರ್ಸ್ನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್ ಬನ್ನಿ, ಇವಾಗ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಆದ ನಂತರ ಊಟ ಮಾಡಬೇಕು. ಸೊ ಊಟದ ನಂತರ ಸಿಗ್ತೀನಿ ನಾನು ನಿಮಗೆ. ಓಕೆ ಫ್ರೆಂಡ್ಸ್, ಸೊ ಕಡುಬು ಪ್ರಸಾದ, ಇವಾಗ ಪೂಜೆ ಆಯಿತು, ಪ್ರಸಾದ ತಿಂದಿದ್ದಾಯ್ತು, ಇವಾಗ ಕಡುಬು ಪ್ರಸಾದನ ತಿಂತಾ ಇದ್ದೀವಿ. ಸೊ ನೋಡೋಣ ಹೇಗೆ ಟೇಸ್ಟ್ ಆಗುತ್ತೆ ಅಂತ. ನನಗಂತೂ ಇದು ಕಡಲೆ ಬೀಜ ಮತ್ತು ಬೆಲ್ಲದ ಕಡುಬು ತುಂಬಾ ಇಷ್ಟ. ಸೊ ಇವತ್ತು ಮಮ್ಮಿ ಇನ್ನೊಂದು ವೆರೈಟಿ ಅಂದರೆ ಎರಡು ಥರದ ಕಡುಬು ಮಾಡಿದ್ದಾರೆ. ಸೊ ಎರಡನ್ನೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಸೊ ಇವಾಗ ಎಲ್ಲರೂ ಕಡುಬು ತಿಂತಾ ಇದ್ದೀವಿ, ತುಂಬ ಚೆನ್ನಾಗಾಗಿತ್ತು ಕಡುಬು ಮಾತ್ರ. ನೀವು ಕೂಡ ಆ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಡ್ಯಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದರು ಪಕ್ಕದಲ್ಲಿ. ಸೊ ದೇವಸ್ಥಾನದ ಪ್ರಸಾದನ ಕೂಡ ಕೊಡ್ತಾ ಇದ್ದರು, ಹಾಗೆ ಊಟದ ಟೈಮ್ ಕೂಡ ಆಗಿತ್ತು. ಸೊ ಇವಾಗ ಎಲ್ಲರೂ ಊಟ ಕೂಡ ಮಾಡ್ತಾ ಇದ್ದಾರೆ. ನಾನು ಪ್ರಸಾದನೇ ತುಂಬ ಜಾಸ್ತಿ ತಂದಿದ್ದರು. ಸೊ ಅದನ್ನೇ ಕೂಡ ಅದನ್ನೇ ತಿಂದೆ, ಲೈಕ್ ಸಿಹಿ ಪೊಂಗಲು ಮತ್ತು ಎಲ್ಲ ಲೈಕ್ ಖಾರ ಪೊಂಗಲ್ ಆ ಥರ ಎಲ್ಲನೂ ಮಾಡಿದರು. ಆ್ಯಂಡ್ ಇವಾಗ ಇಲ್ಲಿ ಬಂದುಬಿಟ್ಟು ನಾವು ಇನ್ವಿಟೇಷನ್ ಕಾರ್ಡ್ಸ್ಗೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಅಕ್ಷತೆ ಕಾಳನ್ನ ಹಾಕುವಂಥ ತಯಾರಿನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ದಿನ ತುಂಬ ಚೆನ್ನಾಗಿತ್ತಲ್ವಾ, ಸೊ ಅದಕ್ಕೇ ಇವತ್ತಿನ ದಿನವೇ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಮಮ್ಮಿ ಎಲ್ಲ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲರೂ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಬಂದಿದ್ರು. ಸೊ ಇಷ್ಟು ಬೇಗ ಏಂತಕ್ಕೆ ಮಾಡ್ತಾ ಇದ್ದೀರಾ ಮದುವೆ, ಎಷ್ಟು ಯಾವಾಗ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಮದುವೆ ಯಾವಾಗ ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ನಿಧಾನಕ್ಕೆ ಅನೌನ್ಸ್ ಮಾಡ್ತೀನಿ. ಸೊ ಇದಿಷ್ಟು ಬೇಗ ಎಂತಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ಲೇಟ್ ಆಗಿಬಿಡುತ್ತೆ, ಮತ್ತು ಟೈಮ್ ದಿನಗಳು ಚೆನ್ನಾಗಿಲ್ಲ. ಸೊ ಅದಕ್ಕೇ ಒಳ್ಳೆ ದಿನಾನೇ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಮಾಡ್ತಾ ಇರೋದು. ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ಸ್ ನೋಡ್ಬೋದು. ಸೊ ಇವಾಗ ಸದ್ಯಕ್ಕೆ ಫಸ್ಟ್ 500 ಇನ್ವಿಟೇಷನ್ ಕಾರ್ಡ್ಸ್ಗೆ ಹಚ್ಚೋಣ, ಆಮೇಲೆ ಇನ್ನೊಂದು 500 ಇನ್ವಿಟೇಷನ್ಸ್ಗೆ, ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹಚ್ಚೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲರೂ ಸೇರಿಕೊಂಡು ಮನೇಲಿ ಎಲ್ಲರೂ ಕೂತ್ಕೊಂಡು ಜೊತೇಲಿ ಕೂತ್ಕೊಂಡು ಈ ಒಂದು ಕೆಲಸ ಮದುವೆ ಕೆಲಸನ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡುತ್ತಲ್ವಾ. ಮದುವೆ ಕೆಲಸ ಅಂದಮೇಲೆ ಪ್ರತಿ ಮನೇಲಿರೋರು ಪ್ರತಿಯೊಬ್ಬರೂ ಮಾಡಬೇಕು. ಆ್ಯಂಡ್ ಕೆಲವೊಬ್ಬರು ಕಾಮೆಂಟ್ ಮಾಡಿದರು, ನಿಮ್ಮ ತಂದೆ ಯಾಕಿರಲಿಲ್ಲ ಇನ್ವಿಟೇಷನ್ ಕಾರ್ಡೋದಕ್ಕೆ ಲೈಕ್ ಆರ್ಡರ್ ಮಾಡೋಕ್ಕೆ ಹೋದಾಗ ಅಂತ. ಬಟ್ ಅವ್ರಿಗೆ ಒಂದು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಒಂದೇ ಕೆಲಸಕ್ಕೆ ಹೋಗಿಬಿಟ್ರೆ ಮತ್ತು ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋದು ಯಾರು, ಅದೆಲ್ಲ ಯಾರು ನೋಡ್ಕೊತಾರೆ. ಸೊ ಅದೊಂಥರ ಮೀನ್ ಕಾಮೆಂಟ್ ಆಗಿತ್ತು. ಸೊ ನಾನು ಅದನ್ನು ತುಂಬ ಇದಾಗಿ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ, ಬಟ್ ಆ ಥರ ಎಲ್ಲ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಯಾ ಫ್ರೆಂಡ್ಸ್, ಇವಾಗ ಸೊ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ವಿಟೇಷನ್ ಕಾರ್ಡ್ಗೆ ಎಲ್ಲ ಪ್ರತಿಯೊಂದೂ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕ್ತಾ ಇದ್ದೀವಿ. ಆ್ಯಂಡ್ ನನ್ನ ಇವತ್ತಿನ ಔಟ್ಫಿಟ್ ಬಂದು ಈ ರೀತಿಯಾಗಿತ್ತು. ಸೊ ಇದೊಂದು ಹೊಸ ಡ್ರೆಸ್, ಪ್ಲೇನ್ ಲೈಕ್ ನಾರ್ಮಲ್ ಪ್ಲಾಜೋ ಪ್ಯಾಂಟ್ ಥರ, ಅದರ ಬೂಟ್ ಪ್ಯಾಂಟ್ ಥರ ಬರುತ್ತಲ್ಲ ಆ ರೀತಿಯಾಗಿ, ತುಂಬ ಟೈಮ್ ಆಗಿತ್ತು ತೊಗೊಂಡು, ಬಟ್ ಇವತ್ತು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಲೂಸ್ ಲೂಸ್ ಆಗಿ ಹಾಕೋಬೇಕಲ್ವಾ, ಸೊ ಇದು ಪ್ರಾಪರ್ ಆಗಿದೆ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಸೊ ಇನ್ವಿಟೇಷನ್ ಕಾರ್ಡ್ಸ್ದು ಆಲ್ಮೋಸ್ಟ್ 500 ಕಾರ್ಡ್ಸ್, ಲೈಕ್ ಎರಡು ಸೆಟ್ ಪ್ರಿಂಟ್ ಮಾಡಿಸಿದ್ವಿ ನಾವು. ಒಂದು ಬಂದು ಒಂದು ಥರ, ಇನ್ನೊಂದು ಬಂದು ಇನ್ನೊಂದು ಥರ. ಸೊ ಎರಡು ಥರದ ಕಾರ್ಡ್ಸ್ನ ಪ್ರಿಂಟ್ ಮಾಡಿಸಿದ್ವಿ. ಅದರಲ್ಲಿ 500 ಕಾರ್ಡ್ಸ್ದು ಇನ್ವಿಟೇಷನ್ಗೆ ಅದೇ ಅರ್ಶಿನ ಕುಂಕುಮ ಮತ್ತು ಅಕ್ಷತೆ ಎಲ್ಲ ಹಾಕಿದ್ದಾಗಿದೆ. ಇನ್ 500 ಕಾರ್ಡ್ಸ್ ಉಳಿದಿದೆ. ಸೊ ಅದನ್ನು ನಾಳೆ ಅಥವಾ ನಾಡಿದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ರೀತಿಯಾಗಿ ಇವತ್ತಿನ ಹಬ್ಬದ ಸೆಲೆಬ್ರೇಷನ್ ನಡೀತಾ ಇದೆ ನಮ್ಮ ಮನೇಲಿ. ಇನ್ವಿಟೇಷನ್ ಕಾರ್ಡ್ಸ್ಗೆಲ್ಲ ಫುಲ್ ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿಡ್ತಾ ಇದ್ದೀವಿ. ಬಿಕಾಸ್ ಆಮೇಲೆ ಅಂದರೆ ಗಣೇಶ ಹಬ್ಬ ಆದ ಒಂದು ವಾರ ಏನೋ ದಿನ ಚೆನ್ನಾಗಿರುತ್ತೆ. ಆನಂತರ ಮತ್ತೆ ಅಮಾವಾಸ್ಯೆ ಕಳೆದ ನಂತರ ಪಿತೃಪಕ್ಷ ಮಾಸ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜನಕ್ಕೆ ಇನ್ವಿಟೇಷನ್ ಕಾರ್ಡ್ಸ್ ತೊಗೊಂಡೋಗಿ ಕೊಡಬೇಕು. ಅದಕ್ಕೇ ಇದೆಲ್ಲ ಬೇಗ ಬೇಗ ತಯಾರಿ ನಡೀತಾ ಇರೋದು. ಆ್ಯಂಡ್ ಇವತ್ತಂದು ನನಗೆ ನಮ್ಮ ಮನೆ ದೇವ್ರ ಮನೆ ನೋಡಿ ತುಂಬಾ ಖುಷಿ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸಕ್ಕತ್ತಾಗಿ ಅನ್ನಿಸ್ತಾ ಇದೆ ನನಗೆ. ಅಂದರೆ ಅದು ನಾನು ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಅಂತ ತಂದಿದ್ದಂಥದ್ದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ಬಂದುಬಿಟ್ಟು ಪೂಜೆ ಆಯಿತು, ಸಂಜೆ ಪೂಜೆ ಆಯಿತು, ನಾನು ಕೂಡ ರೆಡಿ ಆಗಿದ್ದೀನಿ ಮತ್ತೆ. ಸೊ ಇವಾಗ ನಾವು ಹೊರಗಡೆ ಗಣೇಶ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ ನಾನು, ಪುನೀತ್ ಹಾಗೂ ಲಕ್ಷಿತ್. ಸೊ ಲಕ್ಷಿತ್ ಇವಾಗ ಅವನಿಗೆಲ್ಲ ಅರ್ಥ ಆಗುತ್ತಲ್ವಾ, ಸೊ ಅದಕ್ಕೆ ಅವನಿಗೂ ಕೂಡ ಗಣೇಶ ಎಲ್ಲ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ಗಣೇಶ ದರ್ಶನ ಕೂಡ ಮಾಡಿಸ್ತೀವಿ, ಎಲ್ಲೆಲ್ಲಿ ಗಣೇಶ ಕೂತಿರ್ತಾರೋ. ಸೊ ಅಲ್ಲೆಲ್ಲ ದರ್ಶನ ಮಾಡಿಸ್ಕೊಂಡು ಬರೋಣ ಅಂತ. ಸೊ ಬನ್ನಿ ಹೋಗಿ ಬರೋಣ ಈಗ. ಸೊ ಸಂಜೆ ಮಳೆ ಬರ್ತಾ ಇತ್ತು, ಒಂದು 5:30-6 ಗಂಟೆ ಹಾಗೆ. ಅಯ್ಯೋ ಏನಪ್ಪ, ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಇಲ್ವೋ ಅಂತ ಅನ್ನಿಸ್ತಿತ್ತು. ಬಟ್ ಆಮೇಲೆ 7:30 ಅಷ್ಟರಲ್ಲಿ ನಿಂತಿತ್ತು.
ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ಹೆವಿ ರಶ್ ಇತ್ತು, ಬಟ್ ಆ ಕಡೆ ಸೈಡ್ ಕಾಂಪೌಂಡಿಂದಲೇ ದೇವರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಕೋರ್ಮಂಗ್ಲ 6th ಬ್ಲಾಕಲ್ಲೇ ಬಲಮುರಿ ಗಣೇಶ ಟೆಂಪಲ್ ಇದೆ. ಸೊ ಅಲ್ಲಿಗೇ ಬಂದಿದ್ವಿ ನಾವು. ಆ್ಯಂಡ್ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ಲೈಕ್ ದೂರದಿಂದನೇ ಆದ್ರೂ ತುಂಬ ಚೆನ್ನಾಗಾಯಿತು. ಸೊ ಸಾಕು, ಇಲ್ಲಿ ದರ್ಶನ ಆಯ್ತಲ್ವಾ ಅಷ್ಟೇ ಸಾಕು. ಲೈನಲ್ಲಿ ನಿಂತ್ಕೊಂಡು ನನ್ನಿಂದ ಕೂಡ ತುಂಬ ಹೊತ್ತು ಲೈನಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೇ ಹೀಗೇ ದರ್ಶನ ಮಾಡಿಕೊಂಡು ಆನಂತರ ಪೆಂಡಲ್ಸ್ ಎಲ್ಲ ನೋಡೋಕೆ ಹೋಗೋಣ, ಲಕ್ಷಿತ್ಗೆ ತೋರಿಸೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ಬೋದು, ಇದು ಬಂದು ನಮ್ಮ ಹಳೆ ಮನೆ ಹತ್ರ ಅಂದರೆ ಕೂರ್ಮಂಗ್ಲ 8th ಬ್ಲಾಕಲ್ಲಿ ಹಾಕಿದ್ದಂಥ ಪೆಂಡಲ್ಸ್. ಸೊ ಈ ಹೊಸ ಮನೆ ಹತ್ರ ಯಾವುದು ಪೆಂಡಲ್ಸ್ ಇಲ್ಲ, ಸೊ ಅದಕ್ಕೆ ಹಳೆ ಮನೆ ಹತ್ರನೇ ಹೋಗಿದ್ವಿ. ಆ್ಯಂಡ್ ತುಂಬ ಖುಷಿ ಆಯಿತು ದೇವ್ರ ದರ್ಶನ ಎಲ್ಲ ಮಾಡಿದ್ದು. ಜೇಜಿ ಅದು ಎಲಿಫೆಂಟ ಜೇಜಿ ಮಗ್ನೆ. ಸೊ ಅವತ್ತಿನ ದಿವಸ 21 ಗಣೇಶನ ನೋಡಬೇಕು ಅಂತ ಹೇಳ್ತಾರೆ ಗಣೇಶ ಚತುರ್ಥಿ ದಿವಸ, ಬಟ್ ನಮ್ಮಿಂದ ನೋಡೋಕ್ಕಾಗಿದ್ದೆ ಒಂದು 3-4 ಅಷ್ಟೇ. ಸೊ ಅಷ್ಟರಲ್ಲೇ ಸಾಕು ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಇದು ಬಂತು ನಮ್ಮ ಹಳೆ ತುಂಬ ಹಳೆ ಮನೆ ರೋಡು. ಇಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಬಟ್ ಇನ್ನೂ ದೇವ್ರನ್ನೇ ತೋರಿಸಿರಲಿಲ್ಲ, ಅಂದರೆ ಅವ್ರ ಪರ್ದೆನೇ ಇಳಿಸಿರಲಿಲ್ಲ. ತುಂಬ ಹೊತ್ತು ವೇಯ್ಟ್ ಮಾಡಿದ್ವಿ, ಬಟ್ ಅವರು ಇನ್ನೂ ಟೈಮ್ ತೊಗೊಳತ್ತೆ ಅಂತ ಅಂದ್ಕೊಂಡು ಬಂದುಬಿಟ್ವಿ. ಬಟ್ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು, ನೋಡ್ಬೋದು ನೀವು. ಆ್ಯಂಡ್ ಅದಾದ ನಂತರ ನಾನು ಲೈಕ್ ನಾವೆಲ್ಲರೂ ಇಲ್ಲಿ ನಮ್ಮ ಅಂಗಡಿ ಹತ್ರ ಬಂದ್ವಿ. ಸೊ ನಿಮ್ಮ ಏನು ಕೆಲಸ ಮಾಡ್ತಾರೆ, ಏನು ಅಂಗಡಿ ಅಂತೆಲ್ಲ ಕೇಳ್ತಾ ಇರ್ತೀರಲ್ವಾ. ಸೊ ನೋಡಿ, ಇದೆ 99 ವೆರೈಟಿ ದೋಸೆ, ಪಾವ್ ಭಾಜಿ ಹಾಗೂ ಅಮಾಸ್ ಇಟಾಲಿಯನ್ ಪಿಜ್ಜಾ ಅಂತ. ಸೊ ಇದೇ ನಮ್ಮದು ಸ್ಟಾಲ್ಸ್ ಇರೋದು, ಸ್ಟ್ರೀಟ್ ಫುಡ್. ಸೊ ತುಂಬ ಚೆನ್ನಾಗಿರುತ್ತೆ. ಕೂರ್ಮಂಗ್ಲ 6th ಬ್ಲಾಕಿಗೆ ಬಂದರೆ ಡೆಫಿನೆಟ್ಲಿ ಬನ್ನಿ. ಓಕೆ ಫ್ರೆಂಡ್ಸ್, ಬಂದ್ವಿ ಮನೆಗೆ. ಆ್ಯಂಡ್ ಮನೆಗೆ ಬಂದಮೇಲೆ ನಾನು ಚೇಂಜ್ ಕೂಡ ಮಾಡಿದೆ, ಹಾಗೆ ಒಂದು ಸ್ವಲ್ಪ ಹೊತ್ತು ಇವಾಗ ರೆಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಬೆಳಗ್ಗೆಯಿಂದನೂ ರೆಸ್ಟ್ಲೆಸ್ ಆಗಿದ್ದೆ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ಹೊಟ್ಟೆ ಲೈಟಾಗಿ ಪೇಯ್ನ್ ಆಗ್ತಾ ಇದೆ, ಕುತ್ಕೊಂಡು ಅಷ್ಟೊಂದು ಫ್ರೆಂಡ್ಸ್ಗೆಲ್ಲ ಅದು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಇದು ಮಾಡಿದ್ವಲ್ಲ, ಸೊ ಸ್ವಲ್ಪ ಸ್ಟ್ರೈನ್ ಆಗಿರೋ ಥರ ಅನಿಸ್ತಾ ಇದೆ. ಬಟ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಓಕೆ ಆಗಿಬಿಡುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಇದಿಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ, ಹಾಗೂ ತುಂಬಾ ಎಂಜಾಯ್ ಮಾಡಿರ್ತೀರ ಅಂತ. ಬಿಕಾಸ್ ನಾನಂತೂ ಇವತ್ತು ಬೆಳಗ್ಗೆಯಿಂದನೂ ಲೈಕ್ ಎದ್ದಾಗ್ಲಿಂದನೂ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸೊ ತುಂಬಾ ನನಗೆ ತುಂಬ ಖುಷಿ ಆಗ್ತಿದೆ ಇವತ್ತು ಇಷ್ಟೆಲ್ಲ ವ್ಲಾಗ್ ಮಾಡಿದ್ದೀನಿ ಅಂತ. ಇಲ್ಲಾಂದರೆ ಬಿಡಿಸಿ ಮಾಡೋಕ್ಕಾಗ್ತಾ ಇದ್ದಿದ್ದು. ಸೊ ಇವತ್ತು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಗಣೇಶ ಹಬ್ಬ ನನ್ನ ಲೈಫಲ್ಲಿ ಅಂದರೆ ವರ್ಮಹಾಲಕ್ಷ್ಮಿ ಹಬ್ಬದಿಂದನೂ ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಪ್ಲೀಸ್, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ವ್ಲಾಗ್ಸ್ನ ಮಾಡ್ತಾ ಇರ್ತೀವಿ. ಸೊ ಅದನ್ನು ನೋಡಿ ಖುಷಿ ಪಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ, ಅಲ್ಲಿ ತನಕ ಬಾಯ್. ಹಾಗೂ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.